ಹಲೋ ಸ್ನೇಹಿತರೆ, ವೆಲ್ಕಮ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ವ್ಲಾಗ್ ಅಂತಂದರೆ ಕ್ಯೂ ಆ್ಯಂಡ್ ಎ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾನು ಕ್ವಶನ್ಸ್ ಎಲ್ಲ ಏನು ಕೇಳಿರಲಿಲ್ಲ, ಬಟ್ ಕಮೆಂಟ್ಸ್ ತುಂಬ ಏನು ಬರ್ತದೆ ಸೊ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಹಳೆಯ ವೀಡಿಯೋಸು, ಇತ್ತೀಚೆಗೆ ಒಂದು ವೀಡಿಯೋ ನನ್ನ ವೀಡಿಯೋ ಸ್ವಲ್ಪ ವೈರಲ್ ಆಗ್ತದೆ. ಸೊ ಅದರಲ್ಲಿ ಒಂದಷ್ಟು ಜನ ಹೊಸಬ್ರು ತುಂಬ ಜನ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತದ್ರಲ್ಲ. ಸೊ ಹೊಸಬ್ರಿಗೆಲ್ಲ ಒಂದಷ್ಟು ಡೌಟ್, ಹಳೆ ವೀಡಿಯೋಗಳನ್ನು ನೋಡಿದಾಗ ಒಂದಷ್ಟು ಡೌಟ್ಗಳು, ತುಂಬ ಕ್ವಶನ್ಸ್ ಬರ್ತದೆ. ಸೊ ಅದಕ್ಕೆ ಎಲ್ಲದಕ್ಕೂ ಅಲ್ಲೇ ಕಮೆಂಟ್ ಮಾಡಿ, ಅಲ್ಲಿಗೂ ಮಾಡಿದ್ದೀನಿ, ಅಲ್ಲೂ ಮಾಡೋಕ್ಕಾಗದೇ ಇರೋದನ್ನು ಇಲ್ಲೂ ಬರ್ಕೊಂಡಿದ್ದೀನಿ. ಹಾಗೆ ಹೊಸ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ನನ್ನ ಬಗ್ಗೆ ಹೇಳಿದ್ರೆ ನಿಮಗೂ ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಂಗೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ದೀನಿ. ಒಂದಷ್ಟು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೇ ಫಸ್ಟ್ ಆನ್ಸರ್ ಮಾಡೋಣ, ಆಮೇಲೆ ಬೇಕಂದ್ರೆ ಕ್ವಶನ್ ಆನ್ಸರ್ಸ್ದು ಇದಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕ್ಯೂ ಆ್ಯಂಡ್ ಎ ವೀಡಿಯೋ ಮಾಡ್ತಿರೋದು ನನಗೆ ಫಸ್ಟ್. ನನಗೆ ಯಾವತ್ತೂ ಅನಿಸಲಿಲ್ಲ ಮಾಡಬೇಕು ಅಂತ, ಬಟ್ ಇತ್ತೀಚೆಗೆ ತುಂಬ ಕ್ವಶನ್ಸ್ ಬರ್ತಿಲ್ಲ. ಸೊ ಅದಕ್ಕೆ ಅದಕ್ಕೆಲ್ಲ ಆನ್ಸರ್ ಮಾಡೋಣ, ತುಂಬ ಜನಕ್ಕೆ ಡೌಟ್ ಕ್ಲಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನನಗೆ ತುಂಬ ತುಂಬ ರಿಪೀಟೆಡ್ ಆಗಿ ಯಾವ್ದು ಕ್ವಶನ್ಸ್ ಬಂದಿರೋದು, ಯಾವುದು ನಾನು ಆನ್ಸರ್ ಮಾಡ್ಬೋದು ಅಂತ ಕ್ವಶನ್ಸ್ನೆಲ್ಲ ನಾನು ತೊಗೊಂಡಿದ್ದೀನಿ. ಸರಿನಾ? ಫಸ್ಟ್ ಕ್ವಶನ್ ಬಂದು ನನ್ನ ಏಜ್. ಇತ್ತೀಚೆಗೆ ನಾನು ಯೂಟ್ಯೂಬಲ್ಲಿ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿನ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಜನ ಕೇಳ್ತಾ ಇರೋದು ನೀವು ಏಜೆಷ್ಟು, ನೀವು ಏಜೆಷ್ಟು ಅಂತ. ನನ್ನ ಏಜ್ ಬಂದು 31, 31 ವರ್ಷ ನನಗೀಗ. ಈ ಜುಲೈ 31 ಬಂದು 31 ಕಂಪ್ಲೀಟ್ ಆಗಿ 32ಗೆ ಹೋಗುತ್ತೆ. ತುಂಬ ಜನ ಕೇಳ್ತಾರೆ ತುಂಬ ಚಿಕ್ಕ ವಯಸ್ಸು ಥರ ಕಾಣಿಸ್ತಿದ್ದೀರಾ, ಸೆಕೆಂಡ್ ಬೇಬಿ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ಏಜೆಷ್ಟು ಅಂತ ತುಂಬ ಜನ ಕಮೆಂಟ್ಗಳು ಮಾಡಿರೋದಿದ್ದೇನೆ. ಸೊ ನನ್ನ ಏಜ್ ಬಂದು 31, ಈ ಜುಲೈ ಇನ್ನೊಂದು 10 ಡೇಸ್ ಹೋದರೆ 32ಗೆ ನನ್ನ ಏಜ್ ಆಗುತ್ತೆ. ಹಾಗೆ ನಿಮ್ಮ ಹಸ್ಬೆಂಡ್ ಏಜ್ ಏನು ಅಂತಲೂ ಕೂಡ ತುಂಬ ಚೆನ್ನಾಗಿ ಕೇಳಿದ್ದೀರಾ. ಅವ್ರ ದೋಸೆ ಅವ್ರಿಗೆ 36 ಅಂದರೆ 37, ನನಗೂ ಸೇಮ್ 1-6 ಇಯರ್ಸ್ ಗ್ಯಾಪ್ ನನಗೆ, ಮತ್ತು ನನ್ನ ಹಸ್ಬೆಂಡ್ಗೆ 6 ಇಯರ್ಸ್ ಗ್ಯಾಪ್ ಇದೆ. ಅವ್ರಿಗೆ 37, ನನಗೆ 32, ಈ 1-10 ಡೇಸ್ ಹೋದರೆ 32. ಇದು ನಮ್ಮ ಏಜ್. ಹಾಗೆ ತುಂಬ ಜನ ಅಂದರೆ ಮತ್ತೆ ಇನ್ನೂ ತುಂಬ ಜನ ಕೇಳಿರೋದು ಮಗನಿಗೆ ಮತ್ತು ಇವಾಗಿನ ಪ್ರೆಗ್ನೆನ್ಸಿಗೆ ತುಂಬ ಗ್ಯಾಪ್ ಇದೆ, 10 ಇಯರ್ಸ್ ಗ್ಯಾಪ್ ಅಂತ ಹೇಳ್ತೀರಾ, ಒಂದ್ಸತಿ 11 ಇಯರ್ಸ್ ಗ್ಯಾಪ್ ಅಂತ ಹೇಳ್ತೀರಾ, ಕರೆಕ್ಟಾಗಿ ಯಾವುದು ಅಂತ ಹೇಳಿ ಅಂತ. ಇವಾಗ ಅವನಿಗೆ ನಾನು ಫಸ್ಟ್ ಪ್ರೆಗ್ನೆನ್ಸಿ ಆದಾಗ 10 ಇಯರ್ಸ್ ಇತ್ತು. ಸೊ ಇವಾಗ ಅವನಿಗೆ ಜೂನ್ 12 ಅವ್ನು ಹುಟ್ಟಿರೋದ್ರಿಂದ ಇವಾಗ ಅವ್ನು 11ಗೆ 10 ಕಂಪ್ಲೀಟ್ ಮಾಡಿ 11ಗೆ ಹೋಗಿದ್ದಾನೆ. ಸೊ 11 ಇಯರ್ಸ್ ಅಂತಲೇ ಹೇಳ್ಬೋದು, ಯಾಕಂದರೆ ಅವ್ನು 11 ಇಯರ್ಸಲ್ಲಿ ಇದ್ದಾಗ ಪಾಪು ಹುಟ್ಟುತ್ತೆ ಅಲ್ವಾ. ಸೊ 11 ಇಯರ್ಸ್ ಅಂತಾನೆ ಆ ಪಾಪುಗೂ ಈ ಪಾಪುಗೂ 11 ಇಯರ್ಸ್ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಜನ ಇಷ್ಟು ಗ್ಯಾಪ್ ಯಾಕೆ ತೊಗೊಂಡ್ರಿ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಒಂದು ಕ್ವಶನ್ಗೆ ನಾನು ಇನ್ನೊಂದು ವೀಡಿಯೋನೇ ಮಾಡಬೇಕಾಗುತ್ತೆ, ಇದು ಹೇಳ್ತಾ ಹೋದರೆ ತುಂಬ ಲೆಂತ್ ಆಗ್ಬಿಡುತ್ತೆ. ಸಮ್ ಪರ್ಸನಲ್ ರೀಸನ್ಸಿಂದ ನಾವೇ ಒಂದಷ್ಟು ನಾವು ನಮ್ಮ ಗೋಲ್ಗಳನ್ನು ರೀಚ್ ಆಗಬೇಕು ಅಂತಲೇ ಇರ್ಬೋದು, ಒಂದಷ್ಟು ನಮ್ಮ ಒಂದು ಆಸೆಗಳಿತ್ತು ಅದನ್ನೆಲ್ಲ ಈಡೇರಿಸಿ ಆಮೇಲೆ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕೆ ಅದು ಸ್ಟೋರಿ ತುಂಬ ದೊಡ್ಡದಾಗುತ್ತೆ. ಸೊ ನಮ್ಮ ಪರ್ಸನಲ್ ರೀಸನಿಂದ ನಾವು ಒಂದು ಸ್ವಲ್ಪ ಲೇಟ್ ಮಾಡಿದ್ವಿ, ಅದು ಇನ್ನೂ ಮುಂದೆ 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 ಹೋಗ್ಬಿಡ್ತು ಅಷ್ಟೇ. ಹಾಗೆ ನಿಮ್ಮ ಎಜುಕೇಷನ್ ಏನು ಅಂತ ಕೇಳಿದ್ದೀರಾ. ನನ್ನ ಎಜುಕೇಷನ್ ಬಂದು ಡಿಪ್ಲೊಮೊ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಿರುವಂಥದ್ದು, ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ ಡಿಪ್ಲೊಮೊ. ಹಾಗೆ ಮನಿ ಸೇವಿಂಗ್ ಟಿಪ್ಸ್ ಕೇಳಿದ್ದೀರಾ, ತುಂಬ ಜನ ಕೇಳಿದ್ದೀರಾ. ನಾನು ಸೇವಿಂಗ್ಸು ತುಂಬ ಮಾಡ್ತೀನಿ ಅಂತ ಹೇಳಲ್ಲ, ಆದಷ್ಟು ನಾನು ಸೇವಿಂಗ್ಸ್ನ ಮಾಡ್ತೀನಿ. ತುಂಬ ಖರ್ಚು ಜಾಸ್ತಿ ಖರ್ಚು ಮಾಡಲ್ಲ, ಮಾಡ್ತೀನಿ ಖರ್ಚೂ ಕೂಡ, ಬಟ್ ತುಂಬ ಮಾಡಲ್ಲ. ತುಂಬ ಸೇವಿಂಗ್ಸು ಕೂಡ ನಾನು ಮಾಡ್ತೀನಿ. ನಾನು ಏನಾದರೂ ಒಂದು ಈ ಚೀಟಿಗಳ ಥರ ನಮ್ಮ ಮನೇಲಿ ನಾನಿರ್ಬೋದು ಹಸ್ಬೆಂಡ್ ಇರ್ಬೋದು ನಾವು ಡಿಪೆಂಡ್ ಆಗೋವಂಥದ್ದು ಸೇವಿಂಗ್ಸ್ ಬಂದು ಚೀಟಿ. ಚೀಟಿ ಏನು ಮಾಡ್ತಾರಲ್ಲ, ಅದು ಒಂದು ಟ್ರಸ್ಟ್ ಇರೋ ಅಂಥವ್ರಾದ ಚೀಟಿಗಳನ್ನು ಹಾಕಬೇಕಾಗುತ್ತೆ. ಸೊ ಅದರಲ್ಲಿ ಮಾಡ್ಬೋದು ನಾನು ಅಷ್ಟೇ. ಮತ್ತು ಗೋಲ್ಡ್ ಲೋನ್ಸ್ನ ಕಟ್ತೀರಾ ಅಂತ ಕೂಡ ಕೇಳಿದ್ದೀರಾ. ಗೋಲ್ಡ್ ಅಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಅಂದರೆ ಗೋಲ್ಡ್ ಮಂತ್ಲಿ ಲೋನ್ ಕಟ್ತೀರಾ ಅಂತ ಕೇಳಿದ್ದೀರಾ. ಹೌದು, ಅದನ್ನು ಕೂಡ ಕಟ್ಟಿದ್ದೀನಿ, ಒಂದು 2 ಟೈಮ್ಸ್ ಕಟ್ಟಿದ್ದೆ, ಇವಾಗ ಸದ್ಯ ಕಟ್ತಾ ಇಲ್ಲ. ಸೊ ಆ ಥರ ಕೂಡ ಮಾಡಿದ್ದೀನಿ. ಮತ್ತು ಈ ಕುಲ್ಕು ಚೀಟಿ ಆ ಥರ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಅಮ್ಮ ಮನೆ ಹತ್ರ ಮಾಡ್ತಾರೆ. ಸೊ ಅದನ್ನು ಕೂಡ ಮಾಡ್ತೀನಿ. ಸೊ ಪರ್ಸನಲ್ ಆಗಿ ಚೀಟಿಗಳ ಮೇಲೆ ಡಿಪೆಂಡ್ ಆಗ್ತೀನಿ. ನನ್ನ ಒಂದು ಸೇವಿಂಗ್ಸ್ ಏನಿದೆ, ನನ್ನ ಹತ್ರ ಇರೋವಂಥದ್ರಲ್ಲಿ ಒಂದಷ್ಟು ಸೇವಿಂಗ್ಸ್ ಅಂತ ಚೀಟಿಗಳ ಮೇಲೆ ಹಾಕ್ತೀನಿ. ಹಾಗೆ ಒಂದಷ್ಟು ದುಡ್ಡನ್ನು ಎತ್ತಿ ಇಡ್ತೀನಿ, ನಾನು ದಿನಕ್ಕಿಷ್ಟು ಹೀಗೆ ಅನ್ನೋ ಥರ ಸ್ವಲ್ಪ ಸೇವಿಂಗ್ಸನ್ನು ನಾನು ಮಾಡ್ಕೋತೀನಿ. ಹಾಗೆ ನಿಮಗೆ ಜಾಬ್ಗೆ ಹೋಗೋಕ್ಕೆ ಇಷ್ಟ ಇಲ್ವಾ ಅಂತ ಕೇಳಿದ್ದೀರಾ. ಸೊ ನನಗೆ ಜಾಬ್ಗೆ ಹೋಗೋಕ್ಕೆ ತುಂಬ ಇಷ್ಟ ಇತ್ತು ಮುಂಚೆ, ಇವಾಗೇನು ಇಷ್ಟ ಇಲ್ಲ. ಅಂದರೆ ಮದುವೆಗೂ ಮುಂಚೆ ನನಗೆ ಏನಂದರೆ ಇಂಡಿಪೆಂಡೆಂಟ್ ಆಗಿ ನನಗೆ ಯಾರ ಹತ್ರನೂ ತುಂಬ ಕೇಳ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಸೊ ನನಗೇನು ಬೇಕೋ ನಾನೇ ತೊಗೊಳೋಕ್ಕೆ ನನಗೆ ಇಷ್ಟ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ನು ಅಷ್ಟೇ, ತುಂಬ ಕೇಳೋಕೆ ಹೋಗಲ್ಲ. ನನ್ನ ಹತ್ರನೇ ದುಡ್ಡು ಇರುತ್ತೆ. ಯೂಶ್ವಲಿ ನಾನು ಯೂಟ್ಯೂಬ್ ಮಾಡೋಕ್ಕೂ ಮುಂಚೆನೇ ಬಿಸ್ನೆಸ್ ಇತ್ತು. ಸೊ ನನಗೆ ಮದುವೆಗೆ ಮುಂಚೆ ನಾನು ಕೆಲ್ಸಕ್ಕೆ ಹೋಗ್ಬೇಕಂತಲೇ ಇತ್ತು. ಸೊ ಮಂಜು ಮದುವೆ ಸೆಟ್ ಆದಮೇಲೆ ಅದು ಒಂದು ನಮ್ಮದು ಬಿಸ್ನೆಸ್ ಇದೆಯಲ್ಲ, ಸೊ ಅದನ್ನು ನೋಡ್ಕೋಬೇಕು ಅನ್ನೋದು ನಂಗೆ ಮುಂಚೆನೇ ಗೊತ್ತಿತ್ತು. ಯಾಕೆಂದರೆ ಮುಂಚೆನೆ ಹೇಳಿದರು ನನಗೆ ಆ ಬಿಸ್ನೆಸ್ಸನ್ನು ನೋಡ್ಕೋಬೇಕು ಅಂತ. ನನಗೆ ಶಾಪಿಗೆ ಬರೋಕ್ಕೆಲ್ಲ ಅಷ್ಟೊಂದು ಇಷ್ಟ ಇರಲಿಲ್ಲ. ಹೇಳಬೇಕು ಅಂದರೆ
ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿದ್ದೆ, ನನಗೆ ಇಷ್ಟ ಇಲ್ಲ ನನಗೆ ಅಲ್ಲೆಲ್ಲ ಬಂದು ಆ ಶಾಪಲ್ಲಿ ಕೂತ್ಕೊಳ್ಳೋಕ್ಕೆ ಯಾರ್ಯಾರು ಹೆಂಗೆಂಗೆ ಇರ್ತಾರೋ ಅಂತೆಲ್ಲ. ಬಟ್ ಆಮೇಲೆ ಆಮೇಲೆ ಅದು ಪ್ರಾಕ್ಟೀಸ್ ಆಗ್ಬಿಡ್ದು. ಸೊ ನನ್ನ ಒಂದು ಅರ್ನಿಂಗ್ಸನ್ನು ಅಂದರೆ ನನಗೆ ನಮ್ಮನೇಲಿ ನೀನಿದ್ದು ತೊಗೋಬಾರ್ದು ಅದು ಇದು ಅಂತ ಏನಿಲ್ಲ. ಸೊ ನನಗೇನು ಬೇಕೋ ಆ ಮನೆಯನ್ನು ನಾನು ಅಲ್ಲಿ ನನಗೆ ತೊಗೋತಾ ಇದ್ದೆ. ಸೊ ನಮ್ಮದೇ ಯು ಪಿ ಐ ಅದು ಇದು ಇರುತ್ತಲ್ಲ, ಸೊ ಟ್ರಾನ್ಸಾಕ್ಷನ್ ಆಗ್ತಿತ್ತು. ಸೊ ನನಗೇನು ಇವಾಗ ಜಾಬ್ಗೆ ಹೋಗಬೇಕು ಅಂತ ಅನ್ಸಲ್ಲ, ನಾವೇ ಕೆಲಸ ಮಾಡಿ ನಾವೇ ಅರ್ನ್ ಮಾಡ್ತಾರೋ ಇನ್ನೊಬ್ಬರ ಜೊತೆ ಇನ್ನೊಬ್ಬರ ಕೈ ಕೆಳಗೆ ಹೋಗಿ ಕೆಲಸ ಮಾಡಬೇಕು ಅಂತ ನನಗೇನು ಅನಿಸಿಲ್ಲ. ಸೊ ಕೆಲಸ ಮಾಡೋದೇನು ತಪ್ಪಲ್ಲ, ನಾನು ಹೇಳೋದು ಅದೇನು ತಪ್ಪಲ್ಲ. ಬಟ್ ನಮಗೆ ಇದೇ ಅಲ್ಲ ಇಷ್ಟು ನಮ್ಮದೇ ನೋಡ್ಕೊಳ್ಳೋಕೆ ಯಾರೂ ಸಿಗ್ತಾ ಇಲ್ಲ, ಇನ್ನು ನಾನೆಲ್ಲಿ ಬೇರೆ ಕಡೆ ಹೋಗಲಿ. ಸೊ ನನಗೆ ಯಾವತ್ತು ಜಾಬ್ ಹೋಗಬೇಕು ಅಂತ ಅನಿಸಿಲ್ಲ. ಮತ್ತು ಇನ್ನೊಬ್ರು ಕೇಳಿದ್ರು, ಬಿಸ್ನೆಸ್ ಒಳ್ಳೇದಾ ಜಾಬ್ ಬೆಸ್ಟಾ ಅಕ್ಕ ಅಂತ ಕೇಳಿದ್ದೀರಾ. ಸೊ ಇದನ್ನು ನಾನು ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟನೇ. ನಮಗೇನು ಅನಿಸುತ್ತೆ, ಬಿಸ್ನೆಸ್ಸಲ್ಲಿ ಇರೋವಂಥವ್ರಿಗೆ ಜಾಬ್ಗೆ ಹೋಗೋದು ಬೆಸ್ಟ್ ಕೆಲಸ, ನಮ್ಮದು ಕಷ್ಟ ಅಂತ ಅನಿಸುತ್ತೆ. ಬಟ್ ಜಾಬ್ ಮಾಡೋರಿಗೆ ಬಿಸ್ನೆಸ್ ಬೆಸ್ಟು, ಜಾಬ್ ಕಷ್ಟ ಅಂತ ಅನಿಸುತ್ತೆ. ನಮ್ಗೆ ಯಾವಾಗ ಏನು ಅನಿಸುತ್ತೆ ಅಂದರೆ, ಯಾವತ್ತು ಬಿಸ್ನೆಸ್ ಆಗಲ್ಲ ಅಥವಾ ಒಂದು ನಮಗೆ ಇಷ್ಟೇ ಅಂತ ಕರೆಕ್ಟಾಗಿ ಫಿಕ್ಸ್ ಮಾಡೋಕ್ಕಾಗಲ್ಲ. ಬಿಸ್ನೆಸ್ ಒಂದು ತಿಂಗಳಿಗೆ ಇಷ್ಟೇ ಅರ್ನ್ ಮಾಡ್ತೀವಿ ನಾವು, ಇಷ್ಟೇ ಕಡಿಮೆ ಮಾಡ್ತೀವಿ, ಇಷ್ಟು ಜಾಸ್ತಿ ಮಾಡ್ತೀವಿ ಅಂತ ಒಂದು ಫಿಕ್ಸ್ ಅಂತ ಇರೋಕ್ಕಾಗಲ್ಲ. ಬಟ್ ಸ್ಯಾಲ್ರಿ ಹಂಗೆ ಅಲ್ಲ ಅಲ್ಲ. ಈಗ ಲಾಕ್ಡೌನ್ ಆಯಿತು, ಲಾಕ್ಡೌನಲ್ಲಿ ತುಂಬ ಅನಿಸಿದ್ದು ನಮಗೆ 6 ಮಂತ್ಸ್ ಲಾಕ್ಡೌನ್ ಆದಾಗ ಏನೂ ಕೂಡ ನಮ್ಗೆ ಅರ್ನಿಂಗ್ಸ್ ಅನ್ನೋದೇ ಇರಲಿಲ್ಲ. ಸೊ ಆವಾಗೆಲ್ಲ ಓಕೆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಬ್ಯಾಕ್ಗ್ರೌಂಡ್ ಅಥವಾ ಸೇವಿಂಗ್ಸ್ ಇರುತ್ತೆ ಅಂದಾಗ ಓಕೆ ಆಗುತ್ತೆ. ಬಟ್ ಬೇರೆ ಟೈಮಲ್ಲಿ ಅಂದರೆ ಕಷ್ಟ, ಅಕೌಂಟಲ್ಲಿ ಎಷ್ಟು ದುಡ್ಡಿತ್ತು ಅಷ್ಟು ದುಡ್ಡು ಖಾಲಿ ಆಗಿತ್ತು ನಮಗೆ ಲಾಕ್ಡೌನ್ ಓಪನ್ ಆಗೋಷ್ಟರಲ್ಲಿ. ಬಟ್ ಕೆಲಸ ಇದ್ದಿದ್ರೆ ವರ್ಕ್ ಫ್ರಮ್ ಹೋಮ್ ಆ ಥರ ಮಾಡ್ಕೋಬೋದಾಗಿತ್ತಲ್ವಾ ಅನ್ನೋ ಥರ ಅನಿಸ್ತಿತ್ತು ನಮಗೆ. ಬೆಸ್ಟ್ ಅಂತ ಕೇಳೋದಾದರೆ ನನಗೆ ಗೊತ್ತಿರೋ ಮಟ್ಟಿಗೆ ಬಿಸ್ನೆಸ್ಸು ಕೂಡ ಬೆಸ್ಟೇ, ಜಾಬು ಕೂಡ ಬೆಸ್ಟೇ, ಡಿಪೆಂಡ್ಸ್ ಅಪಾನ್ ನಿಮ್ಮ ಒಂದು ಕೆಲಸದ ಮೇಲೆ ಇರುತ್ತೆ. ಹಾಗೆ ಎಷ್ಟು ದುಡಿತೀರಾ ಅಕ್ಕ, ಹೇಗೆ ನೀವು ಖರ್ಚು ಮಾಡ್ತೀರಾ ಏನು ಅಂತ ಕೂಡ ಕೇಳಿದ್ದಾರೆ. ಎಷ್ಟು ದುಡಿತೀವಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಕೇಳೋದಂದರೆ ಒಂದು ಕೆಲಸ, ಒಂದು ಸಾಫ್ಟ್ವೇರ್ ಕೆಲಸಕ್ಕೆ ಹೋಗಿ ಎಷ್ಟು ಸ್ಯಾಲ್ರಿನ ದುಡಿತಾರೆ ಅಷ್ಟು ನಾವು ಬಿಸ್ನೆಸ್ಸಲ್ಲಿ ಆರಾಮಾಗಿ ದುಡಿತೀವಿ. ಇನ್ನೂ ಜಾಸ್ತಿನೇ ದುಡಿತಿದ್ವಿ ಲಾಕ್ಡೌನ್ಗೂ ಮುಂಚೆ, ಇದನ್ನು ನಾನು ಓಪನ್ ಆಗಿ ಹೇಳ್ತೀನಿ. ಅಂದರೆ ಅಷ್ಟು ಕಮಿಟ್ಮೆಂಟ್ಸ್ ನಮಗಿತ್ತು, ಅಷ್ಟು ಚೆನ್ನಾಗಿ ನಾವು ಮಾಡ್ತಾ ಇದ್ವಿ ಕೂಡ ಆವಾಗ. ಸೊ ಅವಾಗ ಆ ಮಾಡಿದ್ದಕ್ಕೆ ಅಷ್ಟೊಂದು ಸೇವಿಂಗ್ಸ್ ಆಯಿತು, ನಾವು ಕೂಡ ಒಂದು ಸ್ವಲ್ಪ ಏನು ಖರ್ಚು ಅದು ಇದು ಮಾಡ್ತಿದ್ವಿ, ಅದಕ್ಕೆ ಸಾಧ್ಯ ಆಗಿದ್ದು. ಬಟ್ ಇವಾಗ ಸ್ವಲ್ಪ ಕಷ್ಟ ಇದೆ ಬಿಸ್ನೆಸ್ಸು. ಬಟ್ ಓಕೆ, ಜಾಬ್ಗೆ ಹೋಗುವಂಥವ್ರು ಸಾಫ್ಟ್ವೇರ್ ಕೆಲಸಕ್ಕೆ ಹೋಗುವಂಥವ್ರು ಎಷ್ಟು ದುಡಿತಾರೆ ಅಷ್ಟು ನಾವು ಕೂಡ ದುಡಿತೀವಿ. ಹಾಗೆ ಶಾಪ್ ಬಗ್ಗೆ ಕೇಳಿರೋದನ್ನ ಹೇಳ್ಬಿಡ್ತೀನಿ. ಫಸ್ಟ್ ಎಲ್ಲ ಒಂದು ಕಡೆ ಬರ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ನಿಮ್ಮದು ಶಾಪು ಸ್ವಂತನಾ ಅಥವಾ ಬಾಡಿಗೆನಾ ಅಕ್ಕ ಅಂತ ಕೇಳಿದ್ದೀರಾ. ನಮ್ಮದು ಶಾಪು 2 ಶಾಪ್ ಇರೋದು, ನಾನು ಆಲ್ರೆಡಿ ಹೇಳಿದ್ದೀನಿ, 3 ಅಂತ ಹೇಳ್ಬೋದು. ಮಾವಂದು ಊರಲ್ಲಿದೆ, ಸೊ ಅದು ಸ್ವಂತ ಊರಲ್ಲಿರುವಂಥದ್ದು. ಇಲ್ಲಿ ಕೋಲಾರಲ್ಲಿರುವಂಥದ್ದು 2 ಶಾಪು, ಒಂದು ಫ್ಯಾನ್ಸಿ ಸ್ಟೋರು, ಒಂದು ಬುಕ್ ಸ್ಟೋರ್. ಫ್ಯಾನ್ಸಿ ಸ್ಟೋರ್ನ ನಾನು ನೋಡ್ಕೋತಾ ಇದ್ದೆ, ಬುಕ್ ಸ್ಟೋರ್ನ ಹಸ್ಬೆಂಡ್ ನೋಡ್ಕೋತಿದ್ರು, ಈಗ ಇಬ್ಬರು ಒಟ್ಟಿಗೆ ನೋಡ್ಕೋತೀವಿ. ಅದೇ ನಮ್ಮದು ಪಕ್ಕಪಕ್ಕ ಇದೆ, ಓಪನ್, ತುಂಬ ಜನ ನೋಡಿರ್ತೀರ ನನ್ನ ವ್ಲಾಗರ್ಸು, ವ್ಲಾಗರ್ಸ್ ಅಂತೀನಿ ಒಂದು ಸಬ್ಸ್ಕ್ರೈಬರ್ಸು. ನಮ್ಮ ಶಾಪ್ ಹೇಗಿದೆ ಅಂತ ಮಧ್ಯದಲ್ಲಿ ಗೋಡೆನ ಹೊಡ್ಕೊಂಡಿದ್ವಿ, ಬುಕ್ ಸ್ಟೋರ್ ಮತ್ತು ಫ್ಯಾನ್ಸಿ ಸ್ಟೋರ್ ಎರಡನ್ನು ಕೂಡ ಹೊರಡು ಒಟ್ಟಿಗೆ ನೋಡ್ಕೋಬೋದು ಆ ಥರ ಇದೆ. ಒಂದು ನಮ್ಮದು ಓನ್ ಬಿಲ್ಡಿಂಗ್ ಇದೆ, ಇನ್ನೊಂದು ಬಂದು ರೆಂಟ್ಗಿದ್ದೀವಿ ನಾವು. ಸೊ ಒಂದು ಓನು, ಒಂದು ರೆಂಟ್. ಆಯಿತಾ, ನಿಮ್ಮದು ಸ್ವಂತ ಮನೆನಾ ಅಂತ ತುಂಬ ಜನ ಕೇಳಿದೆ. ಹೌದು, ನಮ್ಮದು ಸ್ವಂತ ಮನೆ. ರೀಸೆಂಟಾಗಿ 2 ಇಯರ್ಸ್ ಆಯಿತು ಅಷ್ಟೇ ಕಟ್ಟಿ, 2 ಕಂಪ್ಲೀಟಾಗಿ 3 ಇಯರ್ಸ್ ಆಗ್ತಾ ಇದೆ. ಹಾಗೆ ನಿಮ್ಮ ಡೆಲಿವರಿ ಸ್ಟೋರಿ ಹೇಳಿ ಅಕ್ಕ ಅಂತ ಹೇಳಿದ್ದೀರಾ. ಫಸ್ಟ್ ಡೆಲಿವರಿ ಸ್ಟೋರಿ, ನಂದು ಡೆಲಿವರಿ ಸ್ಟೋರಿ ಆಲ್ರೆಡಿ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ, ಆಲ್ಮೋಸ್ಟ್ 1 ಇಯರ್ ಬ್ಯಾಕೆ ಅಂತ ಅನ್ಕೋದಿನಿ, ಅದನ್ನ ಚೆಕ್ ಮಾಡಿ ಗೊತ್ತಾಗುತ್ತೆ. ಅದೇ ನಿಮ್ಮದು ಫಸ್ಟ್ ಡೆಲಿವರಿ ನಾರ್ಮಲ್ಲ ಸಿ ಸೆಕ್ಷನ್ ಅಂತ ತುಂಬ ಜನ ಕೇಳಿದ್ದೀರಾ. ನಂದು ಫಸ್ಟ್ ಡೆಲಿವರಿ ಸಿ ಸೆಕ್ಷನು, ನಾರ್ಮಲ್ ಅಲ್ಲ, ಅದು ಸ್ಟೋರಿಯಲ್ಲಿ ಹೇಳಿದ್ದೀನಿ, ಡೆಲಿವರಿ ಸ್ಟೋರಿಯಲ್ಲಿ ನೋಡ್ಬೋದು ನೀವು. ನಿಮ್ಮ ಕಿಚನ್ ಟೂರ್ ಮಾಡಿ ಅಂತ ಹೇಳಿದಿರಾ, ಕಿಚನ್ ಟೂರ್ನ ತುಂಬ ಜನ ಕೇಳಿದಿರಾ. ಕಿಚನ್ ಟೂರ್ ತುಂಬ ಮಾಡಿದ್ದೀನಿ ನಾನು ಆಲ್ರೆಡಿ, ತುಂಬ 1 ಇಯರ್ ಬ್ಯಾಕೇ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಬೋದು ನೀವು. ಹೋಮ್ ಟೂರ್ ತುಂಬ ಜನ ಕೇಳಿದಿರಾ, ಅದನ್ನು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಬೋದು. ಪಾರ್ಟ್ 1 ಪಾರ್ಟ್ 2 ಎರಡು ಕೂಡ ಮಾಡಿದ್ದೀನಿ ಹೋಮ್ ಟೂರನ್ನು. ನಿಮ್ಮನೆ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಕಮೆಂಟ್ ಮಾಡಿದಿರ, ಥ್ಯಾಂಕ್ ಯು. ಹಾಗೆ ಫ್ಯೂಚರ್ ಗೋಲ್ ಏನು ಅಂತ ಕೇಳಿದ್ದಾರೆ ತುಂಬ ಜನ. ಫ್ಯೂಚರ್ ಗೋಲ್ ಅಂತ ಏನಿಲ್ಲ, ಫ್ಯೂಚರ್ ಗೋಲ್ ಅಂದರೆ ತುಂಬ ಚೆನ್ನಾಗಿ ಬೆಳಿಬೇಕು, ಅದೇ ಒಂದು ಗೋಲು. ನನಗೆ ಫ್ಯೂಚರ್ ಗೋಲ್ ಅಂತ ಇರೋದು ಈ ಯೂಟ್ಯೂಬ್ ಅನ್ನೋದೇನಿದೆ, ಇದನ್ನು ಚೆನ್ನಾಗಿ ತೊಗೊಂಡು ಹೋಗಬೇಕು ಅಂತ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಕೇಳಿದೆ, ಯೂಟ್ಯೂಬ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಕೂಡ ಕೇಳಿದಿರಾ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಂದು ಅರ್ನಿಂಗ್ಸ್ಗೋಸ್ಕರ ಅಂತಾರೆ. ಹಾಗೆ ನನ್ನ ಒಂದು ಮೆಮೊರಿ ಬುಕ್ ಆ ಥರ ಮಾಡ್ಬೋದು, ಒಂದು ಡೈರಿ ಥರ ಮಾಡ್ಬೋದು ಪ್ರತಿಯೊಂದನ್ನು ಕೂಡ ಅನ್ನೋ ಥರ ನಾನು ಒಂದು ಸೆಟ್ ಮಾಡಿಕೊಂಡೆ. ಹಾಗೆ ಅರ್ನಿಂಗ್ಸ್ ಕೂಡ ಯಾರೇ ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಅರ್ನಿಂಗ್ಸ್ ಇರುತ್ತೆ, ಜೊತೆಗೆ ಒಂದು ಫ್ಯಾಷನ್ ಅಂತ ಹೇಳ್ಬೋದು. ನಾನು ನೋಡ್ತಿದ್ದೆ, ಇಷ್ಟ ಆಗ್ತಿತ್ತು, ಸೊ ಅದಕ್ಕೋಸ್ಕರ ಮಾಡಿದೆ.
ಸೊ ಇತ್ತೀಚೆಗೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಸೊ ಇವಾಗ ಅನ್ಸೋದು ಒಂದು ಚೆನ್ನಾಗಿ ಬೆಳೆಸ್ಬೇಕು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಅಂತ ನನ್ನ ಒಂದು ಗೋಲು. ಅದ್ರ ಜೊತೆಗೆ ನನ್ನ ಮಗನನ್ನ ತುಂಬಾ ಚೆನ್ನಾಗಿ ಬೆಳೆಸ್ಬೇಕು, ಒಂದು ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಆ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋದು ನನ್ನ ಒಂದು ಗೋಲು ಇದೇನೆ. ಹಾಗೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಅಂತ ಕೇಳಿದಿರಾ. ಲವ್ ಸ್ಟೋರಿ ಮತ್ತೆ ನಿಮ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ ಕೂಡ ತುಂಬಾ ಜನ ಕೇಳಿದಿರಾ. ಲವ್ ಸ್ಟೋರಿನೂ ತುಂಬಾ ಜನ ಕೇಳಿದಿರಾ. ಲವ್ ಸ್ಟೋರಿ ಏನಿಲ್ಲ, ನಮ್ದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜು, ನಮ್ದು ಅರೇಂಜ್ ಕಮ್ ಲವ್ ಮ್ಯಾರೇಜ್ ಅಂತ ಹೇಳ್ಬೋದು. ಯಾಕೆ ಅಂತ ಅರೇಂಜ್ ಕಮ್ ಲವ್ ಮ್ಯಾರೇಜ್ ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ಸೊ ನನಗೆ ಫಸ್ಟ್ ಡೇ ಏನು ನೋಡಕ್ ಬಂದ್ರು, ನಮ್ಮ ಮಾವ ಬಂದ್ರು ಫಸ್ಟು, ಆಮೇಲೆ ಮಂಜು ಬಂದ್ರು. ಫಸ್ಟ್ ಡೇ ನೋಡಕ್ ಬಂದಿದ್ದ ದಿವಸನೇ ನೆಕ್ಸ್ಟ್ ಡೇನೆ ನಾನು ಕಾಲ್ ಮಾಡಿದ್ರು. ಸೊ ಅವತ್ತಿಂದ ಮನೇಲಿ ಫಿಕ್ಸೇ ಆಗಿಲ್ಲ, ಇನ್ನು ನಮ್ಮ ಮನೇಲಿ ಅವ್ರ ಮನೆ ನೋಡಕ್ಕೆ ಹೋಗಿರ್ಲಿಲ್ಲ. ಸೊ ಏನು ಮಾತುಕತೆ ಆಗಿ ಏನೂ ಆಗಿರ್ಲಿಲ್ಲ. ಅದಕ್ಕೂ ಮುಂಚೆನೆ ನಾವಿಬ್ರು ಫೋನಲ್ಲಿ ಹಾಗೆ ಸುಮ್ಮನೆ ಅವ್ರು ನನ್ನ ಬಗ್ಗೆ ಕೇಳ್ಕೊಳಕ್ಕೆ ಅಂತ ಮಾಡಿದ್ದು. ಸೊ ಅದಾಗೆ ಕಂಟಿನ್ಯೂ ಆಗಿ ಅದೊಂದು ಹೇಳಿದ್ರೆ ಒಂದು ಸ್ಟೋರಿ ಬೇಕು, ಮ್ಯಾರೇಜ್ ಸ್ಟೋರಿನೇ ಮಾಡ್ತೀನಿ ಬಿಡಿ ಅವಾಗ. ಸೊ ಹಾಗೆ ಹಾಗೆ ಒಂದು ಲವ್ ಸ್ಟೋರಿ ಆಗೋಯ್ತು. ನಮ್ಮ ಏನು ಹೇಳ್ತೀವಿ, ಮದುವೆ ಫಿಕ್ಸ್ ಆಗುತ್ತೋ ಇಲ್ವೋ ಅಂತಲೇ ಡೌಟ್ ಆಗಿತ್ತು, ಬ್ರೇಕ್ ಆಗಿಬಿಡುತ್ತೆ ಇದು, ಫಿಕ್ಸ್ ಆಗಲ್ಲ ಅನ್ನೋ ಥರ ಆಗಿತ್ತು. ಬಟ್ ಅವಾಗ ನಮ್ಮ ಪರಿಸ್ಥಿತಿ ಒಂಥರ ಲವರ್ಸ್ ಥರನೇ ಆಗಿತ್ತು ಅಂತ ಹೇಳ್ಬೋದು. ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ನಮ್ದು. ಅದು ಸ್ಟೋರಿ ಇನ್ನೊಂದ್ಸತಿ ಯಾವಾಗಾದ್ರೂ ಹೇಳ್ತೀನಿ. ಅಣ್ಣ ಏನು ಕೆಲಸ ಮಾಡ್ತಾರೆ, ಅಣ್ಣ ಬಿಸ್ನೆಸ್ಸು ತುಂಬ ಸತಿ ಹೇಳಿದ್ದೀನಿ ನಾನು. ನಮ್ಮದು ಶಾಪ್ ಇದೆ, ಸೊ ಅವರು ಬಿಸ್ನೆಸ್ನ ನೋಡ್ಕೋತಾರೆ. ನಿಮ್ಮ ವೆಯ್ಟ್ ಎಷ್ಟು ಇದ್ದೀರಾ? ನನ್ನ ವೆಯ್ಟ್ ಇವಾಗ ಬಂದು 58 ಇದ್ದೀನಿ. ನಾನು ಮೊನ್ನೆ ಹೋದಾಗ ಚೆಕ್ ಮಾಡಿಲ್ಲ ಹಾಸ್ಪಿಟಲಲ್ಲಿ, 58 ಕೆ ಜಿ ಇದ್ದೀನಿ. ಈ ಮಂತ್ ನಾನು ಇನ್ನೂ ಚೆಕ್ ಮಾಡಿಲ್ಲ, ಸದ್ಯಕ್ಕೆ 58 ಇದ್ದೀನಿ. ಹಾಗೆ ನಿಮ್ಮ ಹಸ್ಬೆಂಡ್ನ ಯಾಕೆ ಜಾಸ್ತಿ ಯೂಟ್ಯೂಬಲ್ಲಿ ತೋರಿಸಲ್ಲ ಅಂತ ಕೇಳಿದ್ದೀರಾ. ತುಂಬ ಜನ ಕೇಳಿದ್ದೀರಾ ಇದನ್ನ, ನಿಮ್ಮ ಹಸ್ಬೆಂಡ್ ಯಾಕೆ ಯೂಟ್ಯೂಬಲ್ಲಿ ಜಾಸ್ತಿ ತೋರಿಸಲ್ಲ, ಹಾಗೆ ನಿಮ್ಮ ಅತ್ತೆ ಮಾವನ ಯಾಕೆ ಯೂಟ್ಯೂಬಲ್ಲಿ ಜಾಸ್ತಿ ತೋರಿಸಲ್ಲ ಅಂತ ಕೂಡ ಕೇಳಿದ್ದೀರಾ. ನಮ್ಮ ಹಸ್ಬೆಂಡ್ನ ಯಾಕೆ ಯೂಟ್ಯೂಬಲ್ಲಿ ಜಾಸ್ತಿ ತೋರಿಸಲ್ಲ ಅಂದರೆ, ಅವರು ಎಷ್ಟಿರ್ತಾರೆ, ಬೆಳಗ್ಗೆ ಇರ್ತಾರೆ ಮತ್ತು ಒಂದೇ ರಾತ್ರಿ ಬರ್ತಾರೆ, ಅವ್ರಿಗೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಬಟ್ ಸಪೋರ್ಟ್ ಮಾಡ್ತಾರೆ, ಅಂದರೆ ಅವ್ರು ಹೆಂಗೆ ಅಂದರೆ ಅವ್ರು ತುಂಬ ನೀಟಾಗಿದ್ದಾಗ ತೋರಿಸೋದು, ಹೆಂಗಂದ್ರೆ ಹಂಗೆ ಇರ್ತೀನಿ ಅವಾಗೆಲ್ಲ ವೀಡಿಯೋ ಮಾಡ್ಸೋದೇನು ಅಂತ ಹೇಳ್ತಿರ್ತಾರೆ. ಸೊ ಅವ್ರು ಕಂಫರ್ಟಬಲ್ ತುಂಬ ಮುಖ್ಯ ಆಗುತ್ತಲ್ಲ. ಸೊ ಅವಾಗ ಅವಾಗ ತೋರಿಸ್ತೀನಿ, ತೋರಿಸಲ್ಲ ಅಂತ ಏನಿಲ್ಲ, ಇವಾಗ ಪರವಾಗಿಲ್ಲ, ಕಂಫರ್ಟಬಲ್ ಆಗಿದ್ದಾರೆ ಅವರು. ಅವ್ರು ಸ್ವಲ್ಪ ನಾಚಿಕೆ ಜಾಸ್ತಿ, ಅತ್ತೆ ಮಾವನ ಯಾಕೆ ತೋರಿಸಲ್ಲ ಅಂತಂದರೆ ನಮ್ಮ ಮಾವ ಅಂದರೆ ನಂಗೆ ಸ್ವಲ್ಪ ಭಯ ಜಾಸ್ತಿ, ಮಾವನ ಮುಂದೆ ಕ್ಯಾಮ್ರಾ ಇಟ್ಕೊಂಡೆಲ್ಲ ವ್ಲಾಗ್ ಮಾಡೋದು ನನಗೆ ಸ್ವಲ್ಪ ಭಯನೇ. ಅಲ್ಲಿಗೂ ತೋರಿಸಿದ್ದೀನಿ, ಅಲ್ಲಲ್ಲಿ ಅತ್ತೆ ತುಂಬ ಕಂಫರ್ಟಬಲ್ ಇರ್ತೀನಿ ಅತ್ತೆ ಜೊತೆ, ನನಗೆ ಅತ್ತೆಗೂ ಅಮ್ಮನಗುಡಿ ಫ್ರೆಂಡ್ಸ್ ಎಲ್ಲ ಅಷ್ಟು ಕಂಫರ್ಟಬಲ್ ಆಗಿರ್ತೀನಿ. ಬಟ್ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅವ್ರು ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ. ಸೊ ಅದಕ್ಕೆ ತೋರಿಸಲ್ಲ ಅಷ್ಟೇ, ಬೇರೆ ಏನಿಲ್ಲ. ಅವ್ರು ಕಂಫರ್ಟಬಲ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಸೊ ಅದಕ್ಕೆ. ಹಾಗೆ ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಆಗ್ತಾ ಅಂತ ಕೇಳಿದ್ದೀರಾ. ನನಗೆ ಯೂಟ್ಯೂಬ್ ಪೇಮೆಂಟ್ ಇಷ್ಟೇ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಒಂದು ತಿಂಗಳು ಬರುತ್ತೆ, ಒಂದು ತಿಂಗಳು ಬರೋದೇ ಇಲ್ಲ, ಒಂದು 2 ಮಂತ್ಸ್ಗೆ ಒಂದ್ಸತಿ ಬರುತ್ತೆ, ಆ ಥರನೂ ಆಗುತ್ತೆ. ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾ ಇದ್ದರೆ ವೀಡಿಯೋಸ್ ಹಿಂಗೆ ಓಡುತ್ತೆ, ಅದ್ರ ಮೇಲೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ. ತುಂಬ ಏನು ನಾನು ಯೂಟ್ಯೂಬ್ ಪೇಮೆಂಟ್ ತೊಗೋತಾಯಿಲ್ಲ, ಓಕೆ ಒಂದು ಲೆವೆಲ್ಗೆ ಯೂಟ್ಯೂಬ್ ಪೇಮೆಂಟ್ನ ತೊಗೋತಾ ಇದ್ದೀನಿ ಅಷ್ಟೇ. ಸೊ ನಿಮ್ಮೂರು ಯಾವುದು, ನಿಮ್ಮ ಅಮ್ಮನ ಮನೆ ಯಾವುದು, ಕನ್ಫ್ಯೂಸ್ ಆಗುತ್ತೆ ನಿಮ್ಮ ವೀಡಿಯೋಸ್ ನೋಡುವಾಗ, ನಿಮ್ಮೂರು ಯಾವುದು, ನಿಮ್ಮ ಅಮ್ಮನ ಮನೆ ಯಾವುದು ಅನ್ನೋದೇ ಅಂತ ಹೇಳ್ತಿರ್ತೀರ. ನಮ್ಮೂರು ಬಂದು ಕೋಲಾರ್, ಕೋಲಾರಿಂದ ಒಂದು 8 ಕಿಲೋಮೀಟರ್ಸ್, ಒಂದು ಹಳ್ಳಿ ಮುದುವತ್ತಿ ಅಂತ ಒಂದು ಹಳ್ಳಿ ಕೋಲಾರ ಹತ್ರದಿಂದ 8 ಕಿಲೋಮೀಟರ್ಸ್ ಆಗುತ್ತೆ, ಟೇಕಲ್ ರೋಡಲ್ಲಿ ಮುದುವತ್ತಿ ಅಂತ ಒಂದು ಹಳ್ಳಿ. ಸೊ ನಾವು ಸದ್ಯಕ್ಕಿರುವಂಥದ್ದು ಕೋಲಾರಲ್ಲೇ, 2 ಇಯರ್ಸಿಂದ ಅಷ್ಟೇ ನಾವು ಕೋಲಾರಲ್ಲಿದ್ವಿ, ಅದಕ್ಕೆ ಮುಂಚೆ ನಾವು ಹಳ್ಳಿಯಲ್ಲೇ ಇದ್ವಿ. ಊರಲ್ಲಿ ಅತ್ತೆ ಮಾವ ಅಜ್ಜಿ ಎಲ್ಲ ಇವಾಗಲೂ ಊರಲ್ಲಿದ್ದಾರೆ. ಸೊ ನಾನು ಹಸ್ಬೆಂಡು ಮಗ ಮಾತ್ರ ಸಿಟಿಯಲ್ಲಿರೋ ಕೋಲಾರಲ್ಲಿರುವಂಥದ್ದು. ಅಮ್ಮನ ಬಂದು ಕೆ ಆರ್ ಪುರಮು. ಸೊ ನಾನು ತುಂಬ ಸತಿ ಹೇಳ್ತೆ ಕನ್ಫ್ಯೂಸ್ ಆಗುತ್ತೆ ಅಂತ ಹತ್ರ, ಅಮ್ಮನ ಮನೆ ಬಂದು ಕೆ ಆರ್ ಪುರಮು. ನಿಮ್ಮ ಅಮ್ಮಂಗೆ ಎಷ್ಟು ಜನ ಮಕ್ಕಳು ಅಂತ ಕೂಡ ತುಂಬ ಜನ ಕೇಳಿದ್ದೀರಾ. ಸೊ ನಾವು ಕಸಿನ್ಸ್ ಎಲ್ಲ ಒಟ್ಟಿಗೆ ಇರ್ತೀವಲ್ಲ, ಅದನ್ನು ನೋಡಿ, ನಮ್ಮ ಅಮ್ಮಂಗೆ 3 ಜನ ಮಕ್ಕಳು ಸದ್ಯಕ್ಕೆ, ಅಣ್ಣ ನಾನು ನನ್ನ ತಮ್ಮ ಸದ್ಯಕ್ಕಿದ್ದೀವಿ, ಅಣ್ಣ ಇಲ್ಲ ಇವಾಗ. ಸೊ ಅಣ್ಣ ನಾನು ನನ್ನ ಮಗ, ಸಾರಿ ನನ್ನ ತಮ್ಮ, 3 ಜನ ಮಕ್ಕಳು, ಅಣ್ಣ ಇಲ್ಲ ನಮ್ಮ ಜೊತೆ ಈಗ. ಸೊ ನಾನು ನನ್ನ ತಮ್ಮ ಇಬ್ಬರೇ ಇದ್ದೀವಿ ಈಗ. ಸೊ 3 ಜನ ಮಕ್ಕಳು ಸದ್ಯಕ್ಕಿರೋದಂಥದ್ದು 2. ನೀವು ಒಬ್ಬಳೆ ಸೊಸೆನಾ? ಹೌದು, ಒಬ್ಬಳೆ ಸೊಸೆ. ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಾ, ಎಷ್ಟು ಎಂಜಿ ತೊಗೋತೀರಾ ಟ್ಯಾಬ್ಲೆಟ್ ಅಂತ ಕೇಳಿದ್ದೀರಾ. ನಾನು 50 mg ಒಂದು ಟ್ಯಾಬ್ಲೆಟ್ ತೊಗೋತೀನಿ, ಹಾಗೆ 12 mg ಒಂದು ಟ್ಯಾಬ್ಲೆಟ್ನ ತೊಗೋತೀನಿ, 62 mg ಟ್ಯಾಬ್ಲೆಟ್ಸನ್ನು ನಾನು ತೊಗೋತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಅಂತ ಕೇಳಿದ್ದೀರಾ. ನನಗೆ ತುಂಬ ಜನ ಫೇವ್ರೆಟ್ ಯೂಟ್ಯೂಬರ್ಸ್ ಇದ್ದಾರೆ, ಇಲ್ಲಿ ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ, ತುಂಬ ಜನ ಇದ್ದಾರೆ. ನಾನು ಫಸ್ಟ್ ಯೂಟ್ಯೂಬಲ್ಲಿ ವೀಡಿಯೋಸ್ ಅಂತ ನೋಡಿದ್ದು ಖುಷಿಯಾಗಿ ರಮ್ಯಾ ಅವ್ರದ್ದು. ಸೊ ಅವರೇ ನನ್ನ ಫೇವ್ರೆಟ್ ಯೂಟ್ಯೂಬರ್ ಅಂತ ಹೇಳ್ಬೋದು. ಇತ್ತೀಚೆಗೆ ನನಗೆ ತುಂಬ ಇಷ್ಟ ಆಗೋದು ಪವಿತ್ರ ಬ್ಯೂಟಿ ವ್ಲಾಗ್ಸ್ ಅಂತ ಬರುತ್ತಲ್ಲ, ಸೊ ಅವರ ವ್ಲಾಗ್ಸು ನನಗೆ ತುಂಬ ಇಷ್ಟ ಆಗಿದೆ. ನಿಮ್ಮ ಮಗ ಯಾವ ಕ್ಲಾಸ್ ಅಂತ ಕೇಳಿದಿರಾ. ನನ್ನ ಮಗ ಬಂದು 6th, ಈಗ 6th ಸ್ಟ್ಯಾಂಡರ್ಡಲ್ಲಿದ್ದಾನೆ.
ನಿಮ್ಮ ಮಗನ ಓದೋ ಸ್ಕೂಲ್ ಹಾರ್ವಿ ಅಲ್ವಾ, ಅದು ಐ ಸಿ ಎಸ್ ಸಿನ ಸಿ ಬಿ ಎಸ್ ಸಿನ ಫೀಸ್ ಎಷ್ಟು ಅಕ್ಕ ಅಂತ ಕೇಳಿದ್ರ? ಹೌದು, ಅದು ಐ ಸಿ ಎಸ್ ಸಿ ಸ್ಕೂಲು. ಸೊ ಫೀಸು ಹೆಂಗೆ ಹೇಳೋಕ್ಕಾಗುತ್ತೆ, ಎಲ್ಲ ನಮ್ಮದು ಯೂನಿಫಾರ್ಮು ಬ್ಯಾಗು ಇದೆಲ್ಲ ಸೇರಿಸಿದ್ರೆ ಒಂದು 80 to 90,000 ಬರುತ್ತೆ. ನಿಮಗೆ ಯಾವ ಮಗು ಬೇಕು ಅಂತ ತುಂಬ ಜನ ಕೇಳಿದ್ರೆ, ನನಗೆ ಹೆಣ್ಮಗು ಬೇಕು, ನಾನು ತುಂಬ ಸತಿ ಹೇಳಿದ್ದೀನಿ. ಸೊ ನನಗೆ ಆಲ್ರೆಡಿ ಈಗ ಗಂಡು ಮಗು ಇರೋದ್ರಿಂದ ಈಗ ಒಂದು ಹೆಣ್ಮಗು ಬೇಕು ಅಂತ ಆಸೆ ನನಗೆ. ಸೊ ಇತ್ತೀಚೆಗೆ ಸಬ್ಸ್ಕ್ರೈಬರ್ಸ್ ಆಗಿರೋರಿಗೆಲ್ಲ ಗೊತ್ತಿರಲ್ಲ, ಸೊ ನನಗೆ ಗಂಡು ಮಗು ಬೇಕು. ಹಾಗೆ ನಿಮ್ಮ ಮೇಕಪ್ ಕಲೆಕ್ಷನ್ ವಿಡಿಯೋನ ಮಾಡಿ ಅಂತ ಹೇಳಿ. ನನ್ನ ಹತ್ರ ತುಂಬ ಏನು ಮೇಕಪ್ ಪ್ರಾಡಕ್ಟ್ಸ್ ಇಲ್ಲ, ಸೊ ಮಾಡ್ತೀನಿ. ತುಂಬ ಏನು ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೆಲ್ಲ ಇಲ್ಲ, ನಾನು ನಾರ್ಮಲ್ ಆಗಿರುವಂಥ ಮೇಕಪ್ ಐಟಮ್ಸನ್ನೇ ನಾನು ಯೂಸ್ ಮಾಡುವಂಥದ್ದು. ನಿಮ್ಮ ಫೋನ್ ಯಾವುದು, ನೀವು ಯಾವ ಫೋನಲ್ಲಿ ವ್ಲಾಗ್ಸ್ನ ಮಾಡ್ತೀರಾ ಅಂತ ಕೇಳಿದ್ದೀರಾ? ನನ್ನ ಫೋನ್ ಬಂದು ಐಫೋನು. ಸೊ ಐಫೋನಲ್ಲಿ ನಾನು 1 ಇಯರಿಂದ ಐಫೋನಲ್ಲಿ ವಿಡಿಯೋಸ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಹತ್ರ 1+ ಇತ್ತು, ಸೊ ಅದರಲ್ಲಿ ವಿಡಿಯೋಸ್ನ ಮಾಡ್ತಿದ್ದೆ. ಇವಾಗ ಐಫೋನಲ್ಲಿ ಮಾಡ್ತೀನಿ. ಎಷ್ಟು ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀರಾ? ನಾನು 3 ಇಯರ್ಸಿಂದ ಯೂಟ್ಯೂಬನ್ನು ಮಾಡ್ತಾ ಇದ್ದೀನಿ, ಬಟ್ ಮಧ್ಯೆ ಮಧ್ಯೆ ತುಂಬ ಕ್ವಿಟ್ ಮಾಡ್ತಿದ್ದೆ. 3 ಇಯರ್ಸ್ ಆಯಿತು ನಾನು ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದಾಗ ಒಂದು 3 ಮಂತ್ಸ್ ಮಾಡಿದೆ, ಅದಾದಮೇಲೆ 6 ಮಂತ್ಸ್ ಗ್ಯಾಪ್ ಕೊಟ್ಟೆ, ಅದಾದಮೇಲೆ ಮತ್ತೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಸೊ 3 ಇಯರ್ಸಿಂದ ನಾನು ಯೂಟ್ಯೂಬನ್ನು ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಮನೆಗೆ ಕನಸು ನಿಲಯ ಅಂತ ಹೆಸರಿಟ್ಟಿದ್ರಲ್ಲ, ನಾನು ನೋಡಿದ್ದೀನಿ ನಿಮ್ಮ ಮನೆ ಮೇಲೆ. ಏನಕ್ಕೆ ಕನಸು ನಿಲಯ ಅಂತ ಇಟ್ಟಿರೋದು ಏನು ಅಂತ ಕೇಳಿದ್ದೀರಾ? ಹೌದು, ಯಾಕೆ ಅಂತ ಕೂಡ ಅದ್ರ ಕೆಳಗೆ ಕಮೆಂಟ್ ಮಾಡಿದ್ದೀರಾ. ಸೊ ಕನಸು ನಿಲಯ ಅಂತ ಹೆಸರಿಟ್ಟಿದ್ದು ಏನಕ್ಕೆ ಅಂದರೆ, ನಮ್ಗೆ ಇದೇ ಹೆಸರಿಡ್ಬೇಕಂತ ಏನು ಅಂದ್ಕೊಂಡಿರಲಿಲ್ಲ, ಬಟ್ ನಾವೊಂದು 3-4 ಹೆಸರುಗಳನ್ನು ಅಂದ್ಕೊಂಡಿದ್ವಿ ಮನೆ ಗೃಹಪ್ರವೇಶ ಟೈಮಲ್ಲಿ. ಸೊ ಕನಸು ನಿಲಯ ಅಂತ ಒಂದು, ಮತ್ತು ನಂದಗೋಕುಲ ಅಂತ ಒಂದು, ಸಮೃದ್ಧಿ, ಮತ್ತು ಇನ್ನೊಂದು ಬೆಳಕು ಅಂತ ಏನ ಇರಬೇಕು. 4 ಹೆಸರುಗಳನ್ನು ಸೆಲೆಕ್ಟ್ ಮಾಡಿದ್ವಿ. ಯಾವುದನ್ನೇ ಹಿಡೋದು ಅಂತ ಯೋಚನೆ ಮಾಡುವಾಗ ಒಂದಷ್ಟು ಜನಕ್ಕೆ ಕೇಳಿ, ನಾನು ಹಸ್ಬೆಂಡು ಮತ್ತು ನಾನು ಎಲ್ಲರೂ ಅನ್ಕೋತಾ ಇದ್ವಿ ಯಾವ್ದು ಹಿಡೋದು ಏನು ಅಂತ ಯೋಚನೆ ಮಾಡಿ ಒಂದಷ್ಟು ಕೇಳಿದಾಗ ಎಲ್ಲರಿಗೂ ನಂದಗೋಕುಲ ಚೆನ್ನಾಗಿದೆ ಅಂತಲೂ ಹೇಳಿದ್ರು, ಹಾಗೆ ಕನಸು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಆಮೇಲೆ ನಮ್ಗೆ ಅನಿಸಿದ್ದು ಕನಸು ಚೆನ್ನಾಗಿರತ್ತೆ ಅನಿಸುತ್ತೆ, ಯಾಕಂದರೆ ಇದು ಎಲ್ಲರಿಗೂ ಒಂದು ಮನೆ ಕಟ್ಟಬೇಕು ಅನ್ನೋದು ಕನಸಿದ್ದೇ ಇರುತ್ತೆ. ಸೊ ನನಗೂ ತುಂಬ ಆಸೆ ಇತ್ತು, ಅಂದರೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಮನೆ ಮೇಲೆ ಆಸೆ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಅದಕ್ಕೆ ಮುಂಚೆ ನಮ್ಗೆ ಏನು ಅನಿಸ್ತಿರ್ಲಿಲ್ಲ, ಊರಲ್ಲಿ ಮನೆ ಇತ್ತಲ್ಲ ಸ್ವಂತ ಮನೆ. ಸೊ ಸ್ವಂತ ಮನೆ ಇರುವಾಗ ಮನೆ ಕಟ್ಟಬೇಕು ಅನ್ನೋ ಆಸೆಗಳಿಗೆ ಕಡಿಮೆ. ಸೊ ಅತ್ತೆ ಅಮ್ಮ ಮಾವನಿಗೂ ತುಂಬ ಆಸೆ ಇತ್ತು ಮನೆ ಕಟ್ಟಬೇಕು ಸಿಟಿಯಲ್ಲಿ ಒಂದು ಅಂತ. ಸೊ ಕನಸೇ ಅಲ್ವಾ ಒಂದು, ಎಲ್ಲರಿಗೂ ಕೂಡ ಒಂದು ಏನೇ ಅಚೀವ್ ಮಾಡಿದ್ರು ನಾವು ಏನನ್ನು ತೊಗೊಂಡು ಹೋಗಲ್ಲ ಲಾಸ್ಟ್ಗೆ, ಇರೋ ದಿವಸ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಮನೆಯನ್ನು ಒಂದು ಚೆನ್ನಾಗಿ ಅಚ್ಚುಕಟ್ಟಾಗಿ, ನನಗೆ ತುಂಬ ದೊಡ್ಡದಾಗಿ ಪ್ಯಾಲೇಸ್ ಥರ ಮನೆ ಕಟ್ಟಬೇಕು ಆ ಥರದ್ದೆಲ್ಲ ಏನು ಆಸೆ ಇರಲಿಲ್ಲ. ಸೊ ಕಟ್ಟುವಂಥ ಮನೇನ ವಿಶಾಲವಾಗಿ ಗಾಳಿ ಬೆಳಕು ಚೆನ್ನಾಗಿರಬೇಕು, ಹಾಗೆ ಒಂದು ನಾವು ಆ ಮನೇಲಿ ಇರುವಾಗ ನಮಗೆ ಖುಷಿ ಕೊಡಬೇಕು ಆ ಮನೆ ಅನ್ನೋ ರೀತಿ ನಾನು ಕಟ್ಟಬೇಕು ಅಂತ ಅಂದ್ಕೊಂಡ್ವಿ ನಾನು ಹಸ್ಬೆಂಡ್ ಇಬ್ಬರು ಕೂಡ ಅಷ್ಟೇ. ಸೊ ಅದಕ್ಕೆ ನಾವು ಕನಸು ನಿಲಯ ಅಂತ ಇಡೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು. ತುಂಬ ಜನಕ್ಕೆ ಇಷ್ಟ ಆಯಿತು, ತುಂಬ ಜನಕ್ಕೆ ಡೌಟು ಕೂಡ ಆಯಿತು, ಏನು ಕನಸು ನಿಲಯ ಏನು ಮೀನಿಂಗ್ ಅಂತ ಕೇಳ್ತಾರೆ. ಅಷ್ಟೇ, ಇಷ್ಟು ಚಿಕ್ಕ ವಯಸ್ಸಿಗೆ ಸ್ವಂತ ಮನೆ ಮಾಡಿದ್ದೀರಾ ಹೇಗೆ ಅಂತ ಕೂಡ ತುಂಬ ಜನ ಕೇಳಿದ್ದೀರಾ. ಸೊ ಏನಿಲ್ಲ, ಚಿಕ್ಕ ವಯಸ್ಸು ಏನಿಲ್ಲ, 37 ಇಯರ್ಸ್ ಆಗ್ತಾ ಬಂತು ಹಸ್ಬೆಂಡ್ಗೂ ಕೂಡ. ಒಂದಷ್ಟು ಸೇವಿಂಗ್ಸನ್ನು ಮಾಡ್ಕೊಂಡಿದ್ವಿ ನಾವು ಕೂಡ, ಏನಾದರೂ ಸೈಟ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ನಮ್ಮ ಮನೆ ಕಟ್ಟೋ ಪ್ಲ್ಯಾನ್ ಏನಿರಲಿಲ್ಲ, ಸೈಟ್ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಯೋಚನೆ ಮಾಡಿದ್ವಿ, ಈಗ ಆಲ್ರೆಡಿ ಸೈಟ್ ಇದೆ, ಅದ್ಮೇಲೆ ಮತ್ತೆ ಅದ್ಬಿಟ್ಟು ಮತ್ತೆ ಇನ್ನೊಂದು ಸೈಟ್ನ ಇನ್ವೆಸ್ಟ್ ಮಾಡೋಬಂದು ಅಲ್ಲೇ ಏನಾದರೂ ಇನ್ವೆಸ್ಟ್ ಮಾಡೋಣ, ಅದು ಸ್ವಲ್ಪ ಇನ್ಕಮ್ ಬರೋ ಥರ ಇರಲಿ, ಇಲ್ಲಾಂದರೆ ಇರಕ್ಕೆ ಮನೆ ಕಟ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ. ಸೊ ನಾವು ಪ್ಲ್ಯಾನ್ ಮಾಡಿದ್ದು ಮುಂಚೆನೆ, ಮಂಜುಗೆ ತಂಗಿಯರಿದ್ರು 3 ಜನ, ಅವ್ರಿಗೆಲ್ಲ ಮದುವೆ ಆಗೋ ತನಕ, ನನ್ನ ಮದುವೆ ಆಗೋಕ್ಕೂ ಮುಂಚೆ ಒಬ್ರಿಗೆ ಮದುವೆ ಆಗಿತ್ತು, ಇನ್ನಿಬ್ರಿಗೂ ಮದುವೆ ಆಗೋ ತನಕ ಏನು ನಾವು ಸಪ್ರೇಟ್ ಆಗಬಾರ್ದು ಅಂತ ನಿಮ್ಗೆ ಪ್ಲ್ಯಾನ್ ಫಸ್ಟೇ ಪ್ಲ್ಯಾನ್ ಆಗಿತ್ತು ನಮ್ಮದು. ಅದಾದಮೇಲೆ ನಾವು ಅಂದ್ಕೊಂಡ್ವಿ, ಡಿಸೈಡ್ ಆದ್ವಿ, ಮಾವನಿಗೆ ಹೇಳಿದ್ವಿ ಒಂದು ಮಾತು. ಸೊ ಈ ಥರ ಇದೆ, ಒಂದಷ್ಟು ಅಮೌಂಟು ಮನೆ ಕಟ್ಟದ ಸೈಟ್ ತೊಗೊಳ್ಳೋದ ಅಂತ ಅಂದ್ಕೊಂಡಾಗ ಮನೆ ಕಟ್ಟೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅದಾದಮೇಲೆ ಹೆಂಗೂ ಮನೆ ಕಟ್ತಾ ಇದ್ವಿ, ಡೂಪ್ಲೆಕ್ಸ್ ಕಟ್ಟೋಣ ಅಂದ್ಕೊಂಡಿದ್ವಿ. ಸೈಟ್ಸ್ ದೊಡ್ಡದಿತ್ತು, ಯಾಕೆ ಬರೀ ಮನೆ ಕಟ್ಟೋದು, ಇನ್ವೆಸ್ಟ್ ಮಾಡಿದ್ಮೇಲೆ ಅದರಿಂದ ಬರೋ ಥರ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಡೂಪ್ಲೆಕ್ಸ್ ಬೇಡ, ಮೇಲೆ 1 ಫ್ಲೋರ್ ಕಟ್ಕೊಳ್ಳೋಣ ಅಂತ ಕೆಳಗಡೆ ಕಮರ್ಷಿಯಲ್ ಮಾಡಿದ್ವಿ. ಸೊ ಈ ನಮ್ಮ ಒಬ್ಬರಿಂದನೇ ಆಗಿಲ್ಲ, ಇದು ಮಾವನ ಸಪೋರ್ಟಿಂದ ಕೂಡ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋದ್ರಿಂದ ಇಷ್ಟು ಬೇಗ ಆಯಿತು ಮನೆ ಅಂತ ಹೇಳ್ತೀನಿ. ಓಪನ್ ಆಗಿ ಹೇಳ್ಕೊತೀನಿ, ನನಗೇನು ಬೇಜಾರಿಲ್ಲ. ತುಂಬ ಜನ ಅನ್ಕೋಬೋದು ಅಪ್ಪನ ದುಡ್ಡು ಕಟ್ಟಿ, ಅಪ್ಪ ಏನು ಮಾಡೋಕ್ಕಾಗುತ್ತೆ, ಇರೋದನ್ನೇ ಯೂಸ್ ಮಾಡ್ಕೊಳ್ಳೇಬೇಕಲ್ಲ. ಸೊ ಅಷ್ಟೇ. ಹಾಗೆ ಸಿಟಿಯಿಂದ ಹಳ್ಳಿಗೆ ಬಂದು
ಅಡ್ಜಸ್ಟ್ ಆಗಿದ್ದೀರಾ ಹೇಗೆ ಏನು ಅಂತ ತುಂಬ ಜನ ಕೇಳಿದ್ರ. ಸಿಟಿಯಿಂದ ಹಳ್ಳಿಗೆ ಅಡ್ಜಸ್ಟ್ ನನಗೇನು ಕಷ್ಟ ಅಂತ ಅನಿಸ್ಲಿಲ್ಲ, ಸೀರಿಯಸ್ಲಿ ಹೇಳ್ತೀನಿ. ನಾನು ತುಂಬ ಮಾಡ್ರನ್ ಹುಡುಗಿಯೇನು ಅಲ್ಲ, ನಾನು ತುಂಬ ನನಗೆ ಏನು ಹೇಳ್ತೀವಿ ನನಗೆ ಅಡ್ಜಸ್ಟ್ ಆಗ್ಬಿಡ್ತೀನಿ ನಾನು ಎಲ್ಲರಿಗೂ ಅಷ್ಟೇ. ಏನೇ ಹೇಳ್ತಾರಲ್ಲ, ಫೈವ್ ಸ್ಟಾರ್ ಹೋಟ್ಲಲ್ಲಿ ತಿನ್ನೋಕ್ಕೂ ಸರಿ, ಫುಟ್ಪಾತಲ್ಲಿ ತಿನ್ನೋಕ್ಕೂ ಸರಿ, ಆ ಥರ ಹುಡುಗಿನಾರ. ಸೊ ನನಗೇನು ಕಷ್ಟ ಅನಿಸ್ಲಿಲ್ಲ. ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಬಾಂಡಿಂಗ್ ಬೆಳ್ಕೊತ ಹೋಯಿತು. ಹಾಗೆ ನಮ್ಮನೇಲಿ ಇದ್ದಾಗ ನನ್ನ ಆದ್ಮೇಲೆ ಕೂಡ ಸೇಮ್ ನನ್ನ ಏಜ್, ಒಂದು ಎರಡು ಮೂರು ವರ್ಷ ಚಿಕ್ಕವರು ಹೇಳೋ ನನ್ನ ಏಜ್ ಅವರೆ ಆ ಥರ ಇದ್ದಿದ್ರಿಂದ ನನಗೇನು ಕಷ್ಟ ಅನಿಸ್ಲಿಲ್ಲ. ಸಪೋರ್ಟಿಗೆ ಮಂಜು ಫಸ್ಟ್ ಹಸ್ಬೆಂಡ್ ಒಬ್ಬರು ಜೊತೇಲಿ ನಿಂತ್ಬಿಟ್ರೆ ಎಲ್ಲ ಆರಾಮಾಗುತ್ತೆ, ನನಗೇನು ಕಷ್ಟ ಅಂತ ಅನಿಸ್ಲಿಲ್ಲ. ಇದನ್ನು ಹೇಳ್ತೀನಿ. ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಹೇಳಿ ಅಂತ ತುಂಬ ಜನ ಕೇಳಿದ್ರ, ನಾನು ಆಲ್ರೆಡಿ ಇದು ವಿಡಿಯೋ ಮಾಡಿದ್ದೀನಿ ಫ್ಯಾಮಿಲಿ ಪ್ಲ್ಯಾನಿಂಗು. ಸೊ ಅದನ್ನು ಚೆಕ್ ಮಾಡಿ, ಅದನ್ನು ಮತ್ತೆ ಹೇಳೋಕ್ಕೋದ್ರೆ ತುಂಬ ದೊಡ್ಡ ಸ್ಟೋರಿ ಆಗುತ್ತೆ. ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಟಿಪ್ಸ್ ಹೇಳಿ, ಹಾಗೆ ನೀವು ಏನಾದರೂ ಟ್ರೀಟ್ಮೆಂಟ್ ತೊಗೊಂಡಿದ್ರ ಅಂತ ಕೂಡ ತುಂಬ ಜನ ಕೇಳಿದ್ರೆ, ನ್ಯಾಚುರಲ್ ಪ್ರೆಗ್ನೆನ್ಸಿ ಟಿಪ್ಸ್ ಹೇಳಿ, ಹಾಗೆ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡಿದ್ರಾ ಹೇಳಿ ಅನ್ನೋದು ತುಂಬ ಕ್ವಶನ್ಸ್ ಇದೆ. ನಂದು ನ್ಯಾಚುರಲ್ ಪ್ರೆಗ್ನೆನ್ಸಿನೇ, ನಾನು ಯಾವುದೇ ಕೂಡ ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ಸೊ ನಾನು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅಂದರೆ ನಾನು ಹೇಳಿದ್ನಲ್ಲ ಸರ್ಜರಿ ಆದಮೇಲೆ ನಾವು ಟ್ರೈ ಮಾಡಿ 3 ಮಂತ್ಸ್ ನಾನು ನನಗೆ ಹೇಳ್ತಾ ಇದ್ರು, ನನಗೆ ಪರಿಚಯ ಇರೋರು ಕೂಡ ಅಂದಿದ್ದು ಸರಿ ಒಂದ್ಸತಿ ಟ್ರೈ ಮಾಡಿದ್ರೆ 3 ಮಂತ್ಸ್ ಟ್ರೈ ಮಾಡಿದ್ರೆ ಆಗಿಲ್ಲ ಅಂದಾಗ ಒಂದ್ಸತಿ ತೋರಿಸ್ಕೊಳ್ಳಿ ಹಾಸ್ಪಿಟಲಲ್ಲಿ. ತುಂಬ ಲೇಟ್ ಆದರೆ, ಇವಾಗಲೇ ಲೇಟ್ ಆಗಿದೆ, ಇನ್ನೂ ಲೇಟ್ ಯಾಕೆ ಮಾಡ್ಕೊತೀರಾ ಅಂತ. ಬಟ್ ನಾನು ಡಿಸೈಡ್ ಆಗಿದೆ, ನೋಡೋಣ ಈ ತಿಂಗಳು ಆಗಿಲ್ಲ ಅಂದರೆ ನಾನು ಒಂದ್ಸತಿ ಹೋಗೋಣ ಅಂತ. ಬಟ್ ಏನಿಲ್ಲ, ಆರಾಮಾಗಾಯಿತು ನನಗೆ ನ್ಯಾಚುರಲ್ ಆಗಿ. ಸೊ ನಾನು ಹೇಳಿದ್ದೀನಿ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಹೆಂಗೆ ಮಾಡ್ಕೋಬೋದು ಅಂದರೆ, ನಾನು ಏನು ಫಾಲೋ ಮಾಡಿದೆ ಟಿಪ್ಸ್ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅಷ್ಟೇ, ಎಲ್ಲ ಕ್ವಶನ್ಸ್ಗೂ ಆಲ್ಮೋಸ್ಟ್ ನಾನು ಲೀಸ್ಟ್ ಮಾಡಿರೋದಲ್ಲಿ ಆಲ್ಮೋಸ್ಟ್ ಹೇಳಿದ್ದೀನಿ. ಫ್ರಿಡ್ಜ್ ಟೂರ್ ಮಾಡಿ ಅಂತ ತುಂಬ ಜನ ಕೇಳಿದ್ರ, ಫ್ರಿಡ್ಜ್ ಟೂರ್ ಕೂಡ ಮಾಡ್ತೀನಿ. ಎಲ್ಲ ಕ್ವಶನ್ಸ್ ಆಲ್ಮೋಸ್ಟ್ ನಿಮಗೆ ವೈಟ್ ಏರ್ಸ್ ಇಲ್ವಾ, ಏನಾದರೂ ಕಲರ್ ಹಾಕ್ತೀರಾ, ಮೆಹಂದಿ ಏನಾದರೂ ಹಾಕ್ತೀರಾ, ಯಾವ್ದು ಹಾಕ್ತೀರಾ ಹೇಳಿ ಅಂತ ಕೂಡ ಹೇಳಿದ್ರ. ಸೊ ನನಗೇನು ಅಷ್ಟೊಂದು ವೈಟ್ ಏರ್ಸ್ ಇಲ್ಲ, ಇದೆ ಒಳಗಡೆ ಇದೆ ಅಂತ ಹೇಳ್ತಾರೆ, ನನಗೇನು ಅಷ್ಟೊಂದು ಕಾಣಿಸಿಲ್ಲ. ಕಾಣಿಸಿದ್ನ ಕಟ್ ಮಾಡ್ತೀನಿ, ತುಂಬ ಇಲ್ಲ ಸ್ವಲ್ಪ ಇದೆ. ಸದ್ಯಕ್ಕೆ ನಾನು ಏನು ಯೂಸ್ ಮಾಡಿದಲ್ಲ, ಮೆಹಂದಿ ಯೂಸ್ ಮಾಡ್ತೀನಿ. ನನ್ನ ತಮ್ಮನ ಮದುವೆಗೆ ಯೂಸ್ ಮಾಡಿದ್ದು, ಅವತ್ತು ಯೂಸ್ ಮಾಡಿದ್ದಕ್ಕೆ ಇನ್ನು ಇಲ್ಲಿ ತನಕ ಯೂಸ್ ಮಾಡಿಲ್ಲ. 6 ಮಂತ್ಸ್ ಆಯ್ತಲ್ವಾ ಮದುವೆ ಆಗಿ, ಇವತ್ತಿನ ತನಕ ಏನು ನಾನು ಅಷ್ಟು ಯೂಸ್ ಮಾಡಿಲ್ಲ. ನನಗೆ ಅಷ್ಟೊಂದೇನಿಲ್ಲ ಏರ್ಸು, ಬಟ್ ಬರ್ತಾ ಇದೆ ಇತ್ತೀಚೆಗೆ. 30 ವರ್ಷ ಆದಮೇಲೆ ಬರುತ್ತಲ್ಲ, ಇಲ್ಲ ತಲೆ ಕೆಡಿಸ್ಕೋಬಾರ್ದು, ಏನೋ ಒಂದಿರುತ್ತೆ ಹಾಕ್ಕೊಳ್ಳಿ. ಕಲರ್ ಹಾಕ್ಕೊಳ್ಳೋದ್ರಿಂದ ಮೆಹಂದಿ ಹಾಕ್ಕೊಳ್ಳೋದು ಬೆಸ್ಟು, ಕೆಮಿಕಲ್ಸ್ ಜಾಸ್ತಿ ಇರುತ್ತಲ್ವಾ, ಅದಕ್ಕೋಸ್ಕರ ಅಷ್ಟೇ. ಇಷ್ಟೇ ನನ್ನ ಒಂದು ನಾನು ಲೀಸ್ಟ್ ಮಾಡ್ಕೊಂಡಿರೋಂಥದ್ದನ್ನೆಲ್ಲನೂ ಕೂಡ ಹೇಳಿದ್ದೀನಿ, ಯಾವುದು ಕೂಡ ಬಿಟ್ಟಿಲ್ಲ, ಆಲ್ಮೋಸ್ಟ್ ಹೇಳಿದ್ದೀನಿ. ಸೊ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋ ಹೇಳಿಬಿಟ್ಬಿಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಈ ವರ್ಷ ಅಂತ ಕೇಳಿದ್ದೀರಾ? ಹೌದು, ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಮಾಡ್ತೀನಿ, ನನಗೆ ವ್ರತ ಬಿಡೋದಕ್ಕೆ ಇಷ್ಟ ಇಲ್ಲ. ಮಾಡ್ಬೋದಾ ಪ್ರೆಗ್ನೆನ್ಸಿಯಲ್ಲಿ ಕೂಡ ಕೇಳಿದ್ದೀರಾ? ಏನು ವ್ರತ ಮಾಡೋದಕ್ಕೆ ಏನು ಅಡ್ಡಿ ಇಲ್ಲ ಅನಿಸುತ್ತೆ. ನಾನು ನನ್ನ ಮಗನ ಪ್ರೆಗ್ನೆಂಟಲ್ಲೂ ಕೂಡ ಮಾಡಿದ್ದೆ. ನಾನು ಮದುವೆ ಆಗಿದ್ದ ಫಸ್ಟ್ ವರ್ಷ ನನಗೆ ಮೇಲ್ ಮದುವೆ ಆಗಿದ್ದಲ್ಲ, ಸೊ ಆಗಷ್ಟಿಗೆ ನಾನು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದ್ದು. ಅವತ್ತಿನ ತನಕ ಇವತ್ತಿನವರೆಗೂ ನಾನು ಯಾವುದು ವರ್ಷ ಬಿಟ್ಟಿಲ್ಲ, ಎಲ್ಲ ವರ್ಷ ಮಾಡಿದ್ದೀನಿ. ನನ್ನ ಮಗನ ಬಾಳಂತಿಯಲ್ಲೂ ಕೂಡ, ಸೊ ಜೂನಲ್ಲಿ ಅವನು ಡಿಲಿವರಿ ಆಗಿದ್ದು, ಮತ್ತೆ 3 ಮಂತ್ಸ್ಗೆ ಬಂದು ಇಲ್ಲಿ ಹಬ್ಬನ ಮಾಡಿದ್ದೆ ನಾನು. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಲ್ಲ, ಒಂದು ವರ್ಷನೂ ಈ ವರ್ಷನೂ ಮಿಸ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಸೊ ಮಾಡ್ತೀನಿ. ಇಷ್ಟೇ, ಇವೇನು ಎಲ್ಲದಕ್ಕೂ ಆನ್ಸರ್ ಮಾಡಿ, ನಾನು ಲೀಸ್ಟ್ ಮಾಡ್ಕೊಡೋದಲ್ಲೆಲ್ಲ ಆನ್ಸರ್ ಮಾಡಿದ್ದೀನಿ. ನಿಮಗೇನಾದರೂ ಇನ್ನೂ ಕ್ವಶನ್ಸ್ ಕೇಳಬೇಕು ಅಂತಿದ್ರೆ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ತುಂಬ ಲೆಂತ್ ಆಗಿದೆಯಾ ಏನಾಗಿದೆ ಗೊತ್ತಿಲ್ಲ, ಬೋರ್ ಆಗಿದ್ರೆ ಸಾರಿ. ಇದಿಷ್ಟು ನನ್ನ ಬಗ್ಗೆ ನಾನು ತಿಳಿಸ್ಕೊಟ್ರು ಅಂಥದ್ದು. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.